ಸರ್, ಇದು ಈಗಲೂ ಕೂಡ ನಂಬಕ್ಕೆ ಆಗಲಾರ್ದ ಡೈಜೆಸ್ಟೇ ಆಗಲಾರ್ದ ಒಂದು ಸಂದರ್ಭ ರೀ ಇದು. ಆಗ್ಲಿಂದನೂ ಕೂಡ ಒಂದು ಒಂದು ಚಿಕ್ಕ ಎಂಪ್ಟಿನೆಸ್ಸು ನಮ್ಮೆಲ್ಲರನ್ನು ಕಾಡ್ತಾ ಇರೋವಂಥದ್ದು. ಅದು ಯಾವಾಗಲೂ ನಿರಂತರವಾಗಿ ಆ ಎಂಪ್ಟಿನೆಸ್ಸು ಕಾಡ್ತಾನೆ ಇರುತ್ತೆ. ಕಾರಣ ಅಷ್ಟೇ, ಆ ಒಂದು ಎಂಪ್ಟಿನೆಸ್ಸನ್ನು ತುಂಬುವ ಏಕೈಕ ಶಕ್ತಿ ಅವ್ರು ಮಾತ್ರ. ಅದಕ್ಕೆ ಯಾವುದೇ ರಿಪ್ಲೇಸ್ಮೆಂಟ್ಸ್ ಇಲ್ಲ ಅಂತನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಕಾರಣ ಅವರು ನಮ್ಮಗಳ ಜೊತೆಯಲ್ಲಿ ಎಲ್ಲರನ್ನೂ ನಮ್ಮನ್ನು ಕಾಣ್ತಾ ಇದ್ದಂಥ ರೀತಿ, ಪ್ರೀತಿ ಕೊಡ್ತಾ ಇದ್ದಂಥ ರೀತಿ, ಯಾಕೆ ನಮಗೆ ಅಷ್ಟು ಹತ್ತಿರವಾಗ್ತಿದ್ರು ಅಂತಂತಂದರೆ ಇದು ಕಾರಣ. ಅವರ ಕಾಲವಾದ ನಂತರ ಅವ್ರು ಮಾಡಿದಂಥ ಒಂದಿಷ್ಟು ಸತ್ಕಾರ್ಯಗಳು, ಸಮಾಜಕ್ಕೆ ಬೇಕಾದಂಥ ಕಾರ್ಯಗಳು ನೋಡಿದಾಗ, ಅರೆ ನಮ್ಮ ಪಕ್ಕನೇ ಈ ಥರದೊಂದು ಅದ್ಭುತವಾದಂಥ ಒಂದು ಶಕ್ತಿ ಇತ್ತ ಅಂತನ್ನುವಂಥದ್ದು. ಅವರನ್ನು ದೈಹಿಕವಾಗಿ ನಿರಂತರವಾದ ಒಂದು ಲಾಸ್ ಇದೆಯಲ್ಲ, ಅದು ನಮ್ಮ ಜೊತೆಯಲ್ಲೇ ಇರುತ್ತೆ. ಅದರ ಜೊತೆಯಲ್ಲಿ ಅವರು ನಮ್ಮಗಳಿಗೆ ಬಿಟ್ಟು ಹೋದಂಥ ಕೆಲವು ಮಾದರಿಗಳಿದೆ, ಒಂದಿಷ್ಟು ಆದರ್ಶಗಳಿದೆ. ಒಬ್ಬ ಮನುಷ್ಯ ಹೀಗಿರಬೇಕು ಅಂತನ್ನುವಂಥದ್ದು. ನಾನು ಎಷ್ಟೋ ಸಲ, ಇವಾಗಲ್ಲ, ಸುಮಾರು ವರ್ಷಗಳಿಂದನೂ ಕೂಡ ನನ್ನ ಮಕ್ಕಳುಗಳಿಗೆ ಹೇಳ್ತಾ ಇದ್ದೆ, ನಾನು ಹಾಗಿರಬೇಕು, ಆ ಥರ ನಿಮ್ಮ ನಡವಳಿಕೆಗಳು ಆಗಿರಬೇಕು, ನಿಮ್ಮ ಕ್ಯಾರೆಕ್ಟರ್ ಆಗಿರಬೇಕು, ಎಲ್ಲರನ್ನು ಕಾಣುವ ರೀತಿ, ಬದುಕುವ ರೀತಿ, ನನ್ನ ಮಕ್ಕಳುಗಳಿಗೆ ಮಾದರಿ ಹೇಳ್ತಾ ಇದ್ದೆ ನಾನು, ಹಿಂಗಿರ್ಬೇಕಪ್ಪ ಅಂತ ಅಂದ್ಬಿಟ್ಟು. ಆ ಥರದೊಂದು ವ್ಯಕ್ತಿತ್ವ, ಅವರ ಆದರ್ಶಗಳನ್ನು, ಅವರ ಮಾದರಿಗಳನ್ನು, ಅವರ ಕನಸುಗಳನ್ನು, ಏನೇನು ಅವರು ಒಂದಿಷ್ಟು ಸಮಾಜಮುಖಿ ಕೆಲಸಗಳನ್ನು ಅವ್ರು ಹಮ್ಮಿಕೊಂಡಿದ್ದರು, ಅವ್ರು ಮಾಡ್ತಾಯಿದ್ರು, ಅದನ್ನು ನಮ್ಮ ಕೈಲಾದಷ್ಟು ನಮ್ಮದೇ ಆದ ವ್ಯಾಪ್ತಿಯಲ್ಲಿ ಮಾಡೋದ್ರ ಮುಖಾಂತರ, ಇದನ್ನು ನಡೆಸ್ಕೊಂಡು ಹೋಗೋದ್ರ ಮುಖಾಂತರ ಅವರನ್ನು ಮತ್ತೆ ಮತ್ತೆ ನೆನೆಸ್ಕೊಳ್ಳೋವಂಥದ್ದು. ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ, ನಮ್ಮ ನೆನಪಿನಲ್ಲಿರ್ತಾರೆ, ನಮ್ಮ ಅನುಭವದಲ್ಲಿರ್ತಾರೆ, ಅವರ ಆದರ್ಶಗಳಲ್ಲಿರ್ತಾರೆ. ಒಳ್ಳೆಯ ಕೆಲಸ ಮಾಡೋದ್ರ ಮುಖಾಂತರ ಮತ್ತೆ ಮತ್ತೆ ಅವರನ್ನು ಸ್ಮರಿಸೋಣ ಅಂತ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ.